ಅಂಗಡಿಯಲ್ಲಿ ಹೋಗಿ ಡೈರೆಕ್ಟ್ ಖರೀದಿ ಮಾಡಿ ಪಡ ಹಾಕೊಂಡು ಬರೋದ್ರಲ್ಲಿ ವೀಕ್ಷಣೆ ಮೊದಲು ಗುರುವಿನ ಹತ್ರ ಹೋಗ್ಬೇಕು. ಅದಕ್ಕೆ ಶ್ರೀ ಸಿದ್ಧಾರ್ಥ ಶಿಖಾಮಣಿಯ 11ನೇ ಪರಿಚ್ಛೇದ 24ನೇ ಶ್ಲೋಕದಲ್ಲಿ ಹೇಳ್ತಾರೆ, ಗುರು ಭಕ್ತಿ ವಿಹೀನಸ್ಯ ಶಿವಭಕ್ತಿರ್ ನ ಜಾಯತೆ ತತ ಶಿವೇ ಯಥಾ ಭಕ್ತಿ ತಥಾ ಭಕ್ತಿರ್ ಗುರಾವಪಿ ತಥಾ ಭಕ್ತಿರ್ ಗುರಾವಪಿ. ಯಾರಿಗೆ ಗುರು ಭಕ್ತಿ ಇರುವುದಿಲ್ಲವೋ, ಎಂಥ ಯಾರು ಗುರು ಭಕ್ತಿಯನ್ನ ಮಾಡುವುದಿಲ್ಲವೋ ಅಂಥವನಿಗೆ ಶಿವನ ಮೇಲೆ ಭಕ್ತಿಯ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶಿವನ ಮೇಲೆ ಯಾವ ರೀತಿಯಾಗಿ ಭಕ್ತಿಯನ್ನ ಮಾಡ್ತಾರೆ ಅದೇ ಭಕ್ತಿಯನ್ನ ವೀರಶೈವನಾದಂಥವನು ಪ್ರತಿಯೊಬ್ಬ ಮನುಷ್ಯನು ಮೊದಲು ಗುರುವಿನ ಮೇಲೆ ಭಕ್ತಿಯನ್ನ ಇಟ್ಕೋಬೇಕು, ಆ ಒಂದು ಗುರುವಿನ ಆಶ್ರಯಿಸಬೇಕು. ಆ ಗುರುವಿನ ಆಶ್ರಯಿಸಿದಾಗ ಆ ಗುರು ಕೊಟ್ಟ ಲಿಂಗವನ್ನ ಮಂತ್ರವನ್ನ ಪ್ರಗಾಢವಾದ ನಂಬಿಕೆಯಿಂದ ಧಾರಣೆಯನ್ನ ಮಾಡಬೇಕು. ಅದಕ್ಕೆ ಈ ಲಿಂಗ ಎಂಥ ಲಿಂಗ ಅಂತಂದ್ರೆ ಶ್ರೀ ಸಿದ್ಧಾಂತ ಶಿಖಾಮಣಿ 6ನೇ ಪರಿಚ್ಛೇದದ 51ನೇ ಶ್ಲೋಕದಲ್ಲಿ ಹೇಳ್ತಾರೆ, ಇಷ್ಟಲಿಂಗಮಿದಂ ಸಾಕ್ಷಾತ್ ಅನಿಷ್ಟ ಪರಿಹಾರಕಂ ಧಾರಯೇದವದಾನೇನ ಶರೀರೇ ಸರ್ವದಾ ಬುಧಃ. ಇಂಥ ಈ ಎಂಥ ಲಿಂಗ ಅಂತಂದ್ರೆ ಅನಿಷ್ಟ ಪರಿಹಾರಕವು. ಈ ಸಾಮಾನ್ಯವಾಗಿರುವಂತಹ ಲಿಂಗವಲ್ಲ, ಅಷ್ಟೇ ಅಲ್ಲ ಈ ಇಷ್ಟಲಿಂಗ ಧಾರಣೆಯ ಸರ್ವ ಪುಣ್ಯಪ್ರದವಾಗಿದೆ. ಇಂತಹ ಇಷ್ಟಲಿಂಗವನ್ನ ಯಾವಾಗಲೂ ಕೂಡ ಶರೀರದ ಮೇಲೆ ಧರಿಸಬೇಕು ಅನ್ನುವಂತಹದ್ದನ್ನ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಮತ್ತೊಂದು 6ನೇ ಪರಿಚ್ಛೇದ 26ನೇ ಶ್ಲೋಕದಲ್ಲಿ ಶಿವಯೋಗ ಶಿವಾಚಾರ್ಯ ಹೇಳ್ತಾರೆ, ಪ್ರಾಣವ ಧಾರಣೀಯಂ ತತ್ ಪ್ರಾಣಲಿಂಗ ಮಿದಂ ತವ ಕದಾಚಿತ್ ಕುತ್ರಚಿತ್ವಾಪಿ ನ ವಿಯೋಜಯ ದೇಹತಃ. ನೋಡಿ, ಇದು ಮುಖ್ಯವಾಗಿರುವಂತಹ ಶ್ಲೋಕ. ಶ್ರೀ ಸಿದ್ಧಾಂತ ಶಿಖಾಮಣಿ ಸ್ಪಷ್ಟವಾಗಿ ಲಿಂಗಧಾರಣೆ ಬಗ್ಗೆ ನಮ್ಗೆ ಹೇಳಿದ್ದಾರೆ. ಅವ್ರು ಹೇಳ್ತಾರೆ ಯಾವಾಗಲೂ ಧರಿಸಬೇಕು. ಒಂದಿಷ್ಟು ಜನ ಲಿಂಗ ಪೂಜೆ ಆದವನ್ನ ಜಗಲಿ ಮಾಡಿ ಇಟ್ಕೊಡ್ತಾರೆ, ಬಹಳ ಜನ ನೋಡಿ ಅಥವಾ ಗುಡ್ಡಕ್ಕಲ್ಲಿ ಎಲ್ಲರೂ ಹಾಕಿರ್ತಾರೆ. ಯಾಕೆ ಅಂದ್ರೆ ಇಲ್ಲರೆ ನಾವು ಅಲ್ಲಿ ಹೋಗಿ ಬರ್ತೇವೆ, ಎಲ್ಲೆಲ್ಲ ಹೋಗಿರ್ತೇವೆ, ನಮ್ಗೆ ಲಿಂಗ ಪೂಜೆ ಮಾಡಕ್ ಆಗಲ್ಲ, ಹಿಂಗಾಗಿ ಲಿಂಗ ಪೂಜೆ ಮಾಡಿ ನೀರು ಕೊಡ್ತೇವೆ. ಹಂಗಿಲ್ಲ, ಅದು ವೀರಶೈವ ತತ್ವವೇ ಅಲ್ಲ, ಅವರು ವೀರಶೈವರೇ ಅಲ್ಲ. ಯಾರು ನಿತ್ಯವೂ ಒಂದು ಅರಗಳಿಗೆ ಬಿಟ್ಟಿದ್ದಾರೆ 60 ಕೋಟಿ ಪಾಪ, ಶರಣರು ಕೂಡ ಹೇಳಿದ್ರು ಇದೇ ಮಾತನ್ನ. ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಬಂದಿರುವಂತಹ ಮಾತನ್ನ ಶರಣರು ನಮ್ಗೆ ಹೇಳ್ತಾರೆ, ಅರಗಳಿಗೆ ಒಂದು ಅರ್ಧ ತಾಸು ಬಿಟ್ಟು ಬಿಟ್ಟಿದ್ರೆ ವೀರಶೈವನಾದವನು ಗುರು ಕೊಟ್ಟ ಲಿಂಗವನ್ನ 60 ಕೋಟಿ ಪಾಪ ಬರ್ತದಂತ. ಅದಕ್ಕೆ ಶರೀರೇ ಸರ್ವದಾ ಬುಧಃ, ಯಾವಾಗಲೂ ಶರೀರದ ಮೇಲೆ ಇಷ್ಟ ಲಿಂಗ ಧಾರಣೆಯನ್ನ ತಪ್ಪದೇ ಮಾಡಬೇಕು. ಯಾವ ಅಂತಹ ಲಿಂಗ ಒಂದು ಶೈವನೇ ವೀರಶೈವ ಅಂತ ಕಲಿಸ್ಕೊಳ್ತಾನೆ. ಹಿಂಗಾಗಿ ಲಿಂಗ ಧಾರಣೆಯನ್ನ ಯಾವಾಗಲೂ ಕೂಡ ತಪ್ಪದೇ ಧರಿಸಬೇಕು. ಬಹಳ ಜನ ಅಂತ ಇರ್ತಾರೆ ಎದೆ ಮೇಲೆ ಹಾಕೊಂಡ್ರೆ ಗೊತ್ತಿರ್ತದೆ, ಮತ್ತೇನಾದ್ರು ಜಾಗ ಐತಂದ್ರಿ ಅಂದ್ರೆ ಬೇರೆ ಎಲ್ಲರೂ ಹಾಕೋಬಹುದ ಲಿಂಗವನ್ನ ಅಂತ ಹೇಳ್ತಿರ್ತಾರೆ. ಎಲ್ಲೆಲ್ಲ ಹಾಕೋಬಹುದು ಅಂತ ಸಿದ್ಧಾಂತ ಶಿಖಾಮಣಿಯಲ್ಲಿ ನಮ್ಗೆ ಹೇಳಿದ್ದಾರೆ. 6ನೇ ಪರಿಚ್ಛೇದದ 52ನೇ ಮತ್ತು 53 ಈ ಎರಡು ಶ್ಲೋಕಗಳಲ್ಲಿ ಲಿಂಗವನ್ನು ಎಲ್ಲೆಲ್ಲಿ ಕಟ್ಕೋಬಹುದು ಅಂತೇಳಿ ಶ್ರೀ ಶಿವಯೋಗಿ ಶಿವಾಚಾರ್ಯರು ಪ್ರಾಮಾಣಿಕವಾಗಿ ಗ್ರಂಥ ಪ್ರಮಾಣದಲ್ಲಿ ನಮಗೆಲ್ಲ ಹೇಳಿದ್ದಾರೆ. ಮೂರ್ಧೇವ ಕಂಠದೇಶೇವ ಯಕ್ಷೇ ವಕ್ಷಸ್ಥಲೇ ಪಿವ ಉಕ್ಷೋ ಹಸ್ತೇ ಹಸ್ತಸ್ಥಲೇ ವಾಪಿ ಧಾರಯೇ ಲಿಂಗಮೇಶ್ವರಂ ನಾಭೇ ರಥಸ್ಥಾಲಿಂಗಸ್ಯ ಧಾರಣಂ ಪಾಪಕಾರಣಂ. ನೋಡಿ, ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಎಲ್ಲೆಲ್ಲಿ ಲಿಂಗವನ್ನು ಧಾರಣೆ ಮಾಡಬಹುದು ಅನ್ನೋದರ ಬಗ್ಗೆ ಶ್ರೀ ಶಿವಯೋಗ ಶಿವಾಚಾರ್ಯ ಉಲ್ಲೇಖ ಮಾಡಿದ್ದಾರೆ. ಈಶ್ವರ ಸಂಬಂಧಿಯಾಗಿರುವಂತಹ ಈಶ್ವರಲಿಂಗವನ್ನ ಮಸ್ತಕದಲ್ಲಿ, ಕೊರಳಲ್ಲಿ, ಬಗಲಲ್ಲಿ, ಎದೆಯ ಮೇಲೆ, ಉದರದ ಮೇಲೆ ಅಥವಾ ಹಸ್ತದಲ್ಲಿ ಆಗಲಿ ಧರಿಸಬೇಕು. ಆದರೆ ಪವಿತ್ರವಾದ ಶಿವಲಿಂಗವನ್ನು ನಾಭಿಗಿಂತಲೂ ಕೆಳಗೆ ಎಂದೂ ಧರಿಸಬಾರದು, ಧರಿಸಿದರೆ ಪಾಪಕ್ಕೆ ಕಾರಣವಾಗುವುದು. ಅಂದ್ರೆ ಈ ನಾಭಿ ಅಂತ ಹೊಕ್ಕಳಂತೆ ಅಂತ ಕರಿತೀವಿ ಕನ್ನಡದಲ್ಲಿ, ಆ ನಾಭಿ ಪ್ರದೇಶದಕ್ಕಿಂತ ಕೆಳಗೇನಾದ್ರೂ ಲಿಂಗವನ್ನು ನೀವು ಹೆಂಗಾದ್ರೂ ಧರಿಸಿದ್ರಿ, ಬಗಲನ್ನು ಧರಿಸಬಹುದು, ಮಸ್ತಕದಲ್ಲಿ ಧರಿಸಬಹುದು, ಎದೆ ಮೇಲೆ ಧರಿಸಿ, ಎದೆ ಮೇಲೆ ಧರಿಸುವುದು ಬಹಳ ಸರ್ವಶ್ರೇಷ್ಠ. ಯಾಕಂದ್ರೆ ನಮ್ಮ ಹೃದಯ ಪ್ರಾಣಕ್ಕೆ ಸಮಾನವಾಗಿರೋದ್ರಿಂದ ಹೃದಯದ ಹತ್ರನೇ ಇರಬೇಕು ಲಿಂಗ. ಆದ್ರೆ ಹೃದಯದ ಹತ್ರ ಧರಿಸ್ಕೊಂಡ್ ಆಗೋದಿಲ್ಲ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಸೈಡ್ ಅಲ್ಲಿ ಹಾಕೋಬಹುದು. ಆ ಸೈಡ್ ಅಲ್ಲಿ ಹಾಕೊಂಡ್ರು ಕೂಡ ನಮ್ಮ ನಾಭಿ ಪ್ರದೇಶದಿಗಿಂತ ಕೆಳಗವು ಎಂದೂ ಲಿಂಗವು ಬರಬಾರದು ಅಂತ ತಿಳ್ಕೊಂಡು ಶ್ರೀ ಸಿದ್ಧಾಂತ ಶಿಖಾಮಣಿ ನಮಗೆ ಪ್ರಾಮಾಣಿಕವಾಗಿದೆ ಶ್ರೀ ಶಿವಯೋಗಿ ಶಿವಾಚಾರ್ಯ ಹೇಳಿದರೆ. ಹಿಂಗಾಗಿ ಲಿಂಗವನ್ನ ಜಾಗರೂಕತೆಯಿಂದ ನಾವು ಎಲ್ಲರೂ ಕೂಡ ಪ್ರತಿದಿನವೂ ಕೂಡ ಲಿಂಗ ಧಾರಣೆಯನ್ನ ಮಾಡಿ ಆ ಒಂದು ಇಷ್ಟಲಿಂಗದ ಪೂಜೆಯನ್ನ ಮಾಡ್ತಾ ಮಾಡ್ತಾ ಪ್ರಾಣಲಿಂಗ ಭಾವಲಿಂಗಕ್ಕೂ ಕೂಡ ನಾವೆಲ್ಲರೂ ಆರಾಧನೆಯನ್ನ ಮಾಡುವಂತವ್ರಾಗ್ಬೇಕನ್ನುವಂತ ಮಾತಿನ ಸಂದರ್ಭದಲ್ಲಿ ತಿಳಿಸಿ ಸಹಕರಿಸಿದ್ದಕ್ಕಾಗಿ ಎಲ್ಲರಿಗೂ ಅನಂತ ಧನ್ಯವಾದಗಳು.
ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ನಾವು ನೋಡ್ರಿ ಎಷ್ಟು ಪುಣ್ಯವಂತರು ಇದ್ದೀವಿ. ಚೈತ್ರ ಮಾಸದ ಈ ಶುಭ ಸಂದರ್ಭದಲ್ಲಿ, ಪ್ರಾತಃ ಕಾಲದಲ್ಲಿ, ಹೊಸ ವರ್ಷ ಶುಭ